ಇದಿನ ಪೂರ್ವದಲ್ಲಿ, ಪೂರ್ವದ ಬಗ್ಗೆ ಹೇಳ್ತೇನೆ. ಪೂರ್ವದಲ್ಲಿ ಇಂದ್ರ ಮತ್ತೆ ಅಲ್ಲಿನ ಗ್ರಹ ಬಂದ್ಬಿಟ್ಟು ಸೂರ್ಯ. ಸೂರ್ಯ ನಮ್ಮ ಕಣ್ಣಿಗೆ ಯಾವಾಗಲೂ ಕಾಣುವಂತ ಗ್ರಹ. ಸೂರ್ಯನು ಪೂರ್ವಕ್ಕೆ ಅಧಿಪತಿಯಾಗಿರ್ತಾನೆ. ಇವನ ಗಿಡ ಬಂದು ಎಕ್ಕ ಅಥವಾ ಬಿಳಿ ಎಕ್ಕ ಅಂತ, ಬಿಳಿ ಎಕ್ಕದ ಗಿಡವನ್ನು ನಾನು ತೋರಿಸ್ತಾ ಇದ್ದೇನೆ. ಈ ಗಿಡ ಅವನ ಅಧಿ ಸೂರ್ಯನ ಅಧಿಪತಿಯಾಗಿರ್ತಾನೆ. ಎಕ್ಕ ಅಂತ ಹೇಳಿದ್ರೆ ಎಕ್ಕದ ಗಿಡವನ್ನು ನಾವು ಹಲವಾರು ವಿಚಾರಗಳಲ್ಲಿ ಯೂಸ್ ಮಾಡ್ತೀವಿ. ಎಕ್ಕದ ಗಿಡವನ್ನು ಕಾಲಿನಲ್ಲಿ ಮುಳ್ಳು ಬಂದಾಗ ಎಕ್ಕದ ಹಾಲನ್ನು ಹಾಕ್ಬಿಟ್ಟು ಕಾಲಿಂದ ಅದನ್ನು ತೆಗೆದು ಇದನ್ನು ಪೂರ್ವದಲ್ಲಿ ನಡಬಹುದೇ? ಪೂರ್ವದಲ್ಲಿ ನಟ್ರೆ ಇದರಿಂದ ಏನೋ ಪ್ರಯೋಜನ ಇದೆ? ಪೂರ್ವದಲ್ಲಿ ನಡಬಹುದು. 60-40, 30-40 ಅಥವಾ 80-100 ಇಂಥ ಸೈಟ್ಗಳೆಲ್ಲ ನಡ್ಲಿಕ್ಕೆ ಯೋಗ್ಯವಲ್ಲ. ಯಾಕೆ ಅಂತ ಹೇಳಿದ್ರೆ ಇದರ ನೆರಳು ಮನೆ ಮೇಲೆ ಬೀಳಬಾರ್ದು. ನೆರಳು ಬೀಳದ್ರಿಂದ ನೀರು ಬಿಟ್ಟು ಮನೆಯಿಂದ 10 ಅಡಿ, 12 ಅಡಿ, 13 ಅಡಿ ದೂರಕ್ಕಿದ್ದಾಗ ಇವುಗಳನ್ನು ಯೂಸ್ ಮಾಡ್ಕೋಬಹುದು. ಆದರೆ ಅಂತ ತೋಟದ ಮನೆಗಳಲ್ಲಿ ಈ ಗಿಡಗಳನ್ನು ನೀವು ಪೂರ್ವದಲ್ಲಿ ಬೆಳೆಸಿದ್ರೆ ಉತ್ತಮ. ಇವುಗಳನ್ನು ಪೂಜೆ ಮಾಡ್ತಾರೆ, ಇವುಗಳ ತಂತ್ರಶಾಸ್ತ್ರದಲ್ಲೂ ತುಂಬಾ ಯೂಸ್ ಮಾಡ್ತಾರೆ. ಇವುಗಳನ್ನು, ಇವುಗಳ ಬೇರುಗಳನ್ನು ರವಿಪುಷ್ಯ ನಕ್ಷತ್ರ ಅಥವಾ ಗುರುಪುಷ್ಯ ನಕ್ಷತ್ರ ದಿವಸ ತಂದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಮನೆಯಲ್ಲಿಟ್ಟರೆ ಗಲ್ಲಪೆಟ್ಟಿಗಳಿರ್ತಾರೆ, ಅದರಿಂದ ಐಶ್ವರ್ಯ ಬರ್ತದೆ ಅಂತ ಹೇಳ್ತಾರೆ. ಇನ್ನು ಹಲವಾರು ಈ ಸಕ್ಕರೆ ಕಾಯಿಲೆಗಿದ್ರೆ ಎಲೆಗಳನ್ನು ಕಾಲಿನ ಅಡಿಗೆ ಕಟ್ಕೊಂಡು ಕೆಲವರು ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ ಅಂತಾರೆ. ಇನ್ನು ಹೊಟ್ಟೆ ನೋವು ಇಂಥದ್ದೆಲ್ಲ ಬಂದು ಇದರ ಬೇರಿನ ಕಷಾಯವನ್ನು ಮಾಡಿ ಕುಡಿತಾರೆ. ಇವೆಲ್ಲ ಇದರ ಯೂಸ್ ಇದೆ. ಆದರೆ ಇದನ್ನು ಮನೆಯ ಒಳಾಂಗಣದಲ್ಲಿ ನೆಡುವಂಥದ್ದು ಯೋಗ್ಯವಲ್ಲ. ಮನೆಯ ಹೊರಗಡೆ ನಟ್ಕೋಬಹುದು. ಹೊರಗಡೆ ನಟ್ಟಾಗಲು ಇದರ ನೆರಳು ಮನೆಯ ಮೇಲೆ ಬೀಳಬಾರ್ದು. ಸೊ ಇದು ಯಾವ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಇದು ಏನೆಲ್ಲ ಆಗುತ್ತೆ, ಏನೆಲ್ಲ ಪ್ರಯೋಜನ ಮಾಡುತ್ತೆ? ಈಗ ಪೂರ್ವದಲ್ಲಿ ಏನಾಗುತ್ತೆ, ಪೂರ್ವದ ಕಟ್ಟಡಗಳಲ್ಲಿ ಪೂರ್ವದಲ್ಲಿ ಮೋಸ್ಟ್ ಆಫ್ ಆಲ್ ಪೂರ್ವ ಎತ್ತರವಾಗಿರ್ತದೆ, ವಾಸ್ತುವಿನ ಪ್ರಕಾರ ಒಳ್ಳೆಯದಲ್ಲ. ಪೂರ್ವದಲ್ಲಿ ಜಾಗಗಳಿರೋದಿಲ್ಲ, ಪೂರ್ವಗಳಲ್ಲಿ ತುಂಬ ಪ್ರಾಬ್ಲಮ್ಗಳಿರ್ತವೆ. ಅಥವಾ ಪೂರ್ವ ವಕ್ರ ಅಂತ ಹೇಳಿದ್ರೆ ಮನೆ ಯಜಮಾನನ ಬುದ್ಧಿ ವಕ್ರ ಅಂತಾರೆ. ಪೂರ್ವದಲ್ಲಿ ಜಾಗ ಇಲ್ಲದಿರೋದು, ಸೂರ್ಯನ ಕಿರಣಗಳು ಬೀಳದಿರೋದು, ಇಂಥದ್ದೆಲ್ಲ ಜಾಗಗಳಿಗೆ ಈ ಎಕ್ಕದ ನಾವು ಯೂಸ್ ಅನ್ನ ಮಾಡ್ಬೋದು. ಕೆಲವು ದೊಡ್ಡ ಜಾಗಗಳಿತ್ತು, ಅಲ್ಲಿ ಇದ್ರೆ ಜಾಗ ಸೂರ್ಯನ ಕಿರಣಗಳೇ ಬೀಳದಂತ ಜಾಗಗಳಿದ್ರು ತುಂಬಾ ಅಲ್ಲಿ ಬರೀ ಮಧ್ಯಾಹ್ನ ಹೊತ್ತಿನಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಬೀಳುವಂಥದ್ದು, ಇಂಥ ಜಾಗಗಳಲ್ಲಿ ನೋಡ್ಬೋದು. ಹಾಗಾದ್ರೆ ಅಲ್ಲಿ ಆ ಬಿಸಿಲಿನ ಏನಿದ್ರು ಯಾವ ಕಾರಣಕ್ಕೂ ಇದರ ನೆರಳು ಮನೆ ಮೇಲೆ ಬೀಳಬಾರದು. ಹಾಗಾದ್ರೆ ಇವುಗಳಿಗೆ ಆಲ್ಟರ್ನೇಟ್ ಆಗಿ ಯಾವ್ದಾದ್ರು ಗಿಡಗಳನ್ನು ನಾವು ಮನೆ 60-40, 30-40 ಸೈಟ್ಗಳು ಇದೆ, ಅವುಗಳಿಗೆ ಯಾವ್ದಾರು ಆಲ್ಟರ್ನೇಟ್ ನಾವು ಯಾವ್ದಾದ್ರು ಇದೆಯಾ ಅಂತ ನೋಡಿದ್ರೆ, ನಾವು ಪೂರ್ವದಲ್ಲಿ ಹೊರಭಾಗದಲ್ಲಿ ತುಳಸಿ ಗಿಡವನ್ನು ನೆಡಬಹುದು. ತುಳಸಿ ಗಿಡದ ಪ್ರಯೋಜನಗಳು ನಿಮಗೆ ಗೊತ್ತುಂಟು, ಎಷ್ಟು ಪ್ರಯೋಜನ ಇದೆ ಅಂತ ನಿಮಗೆ. ಸಾಧಾರಣವಾಗಿ ಎಲ್ಲರು ಕೆಮ್ಮು, ಜ್ವರ, ತಲೆನೋವು ಇವುಗಳಿಗೆಲ್ಲ ಇಸ್ತೀವಿ, ದೇವರ ಪೂಜೆಗೂ ಇವುಗಳನ್ನ ಯೂಸ್ ಮಾಡ್ತೀವಿ ಸಾಧಾರಣ ಎಲ್ಲ ಮನೆಯಲ್ಲಿ. ಇದು ಪೂರ್ವದಲ್ಲಿ ನೆಟ್ಟರೆ ಒಳ್ಳೇದು. ಪೂರ್ವದಲ್ಲಿ ನೀವು ನೆಲದಲ್ಲೂ ನೆಡಬಹುದು ಅಥವಾ ಹೂಕುಂಡದಲ್ಲಿ ನೆಟ್ಟರೆ ಇನ್ನೂ ಒಳ್ಳೇದು. ಇದರಲ್ಲಿ ಕೃಷ್ಣ ತುಳಸಿ, ರಾಮ ತುಳಸಿ ಎಂಬುದು ಯಾವ ತುಳಸಿಯನ್ನಾದರೂ ನೀವು ನೆಡಬಹುದು, ಎರಡನ್ನೂ ನೆಡಬಹುದು ಬೇಕಾದ್ರೆ. ಇನ್ನು ಅದು ಕಳೆದ್ಮೇಲೆ ಇನ್ಯಾವ ಗಿಡವನ್ನು ನೋಡ್ಬೋದು ಪೂರ್ವದಲ್ಲಿ? ಪೂರ್ವದಲ್ಲಿ ನೋಡ್ಬೋದು ತಾವರೆ. ತಾವರೆಯನ್ನು ಸಣ್ಣ ಕುಂಡದಲ್ಲೋ ಅಥವಾ ಸಣ್ಣ ಇದು ಮಾಡಿ ಇದನ್ನು ನಡುವ ಜಾಗ ಅಂತ ಹೇಳಿದ್ರೆ, ಪೂರ್ವದಲ್ಲಿ ನಾ ಈಶಾನ್ಯ 2 ಭಾಗ, ಪೂರ್ವ 5 ಭಾಗ, ಆಗ್ನೇಯ 2 ಭಾಗ, ಪೂರ್ವದ ಲೈನಲ್ಲಿ ಇದನ್ನ ನೀವು ನೋಡ್ಕೋಬೇಕು. ಹಿಂದಿನ ದಿನ ಹೇಳಿದಂತ ಜಾಗದಲ್ಲಿ ನೀವೇನು ಮಾಡಬೇಕು, ಆ ಗಿಡಗಳನ್ನು ನೋಡ್ಬೇಕು. ಇದು ಯಾವುದು ಮನೆಯ ಒಳಾಂಗಣದಲ್ಲಿ ನಡುವ ಗಿಡಗಳಲ್ಲ. ಇಲ್ಲಿರೋದು ಯಾವುದು ಮನೆಯ ಒಳಾಂಗಣ ನೆಡಲಿಕ್ಕೆ ಯೋಗ್ಯವಾದ ಗಿಡಗಳಲ್ಲಿ ಇವೆಲ್ಲ ಮನೆಯ ಹೊರಾಂಗಣದಲ್ಲಿ ನೆಡುವಂಥದ್ದು. ಇದನ್ನು ನೀವು ಎಚ್ಚರವಾಗಿ ಇಟ್ಕೋಬೇಕು. ಎಚ್ಚರಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಇದನ್ನ ತಾವರೆಯನ್ನು ಅಷ್ಟೇ ಮನೆಯ ಮುಂದುಗಡೆ ನೆಡ. ತಾವರೆಯನ್ನು ಮನೆಯ ಮುಂದುಗಡೆ ನೆಟ್ಟರೆ ಏನು, ಸೂರ್ಯನ ಕಿರಣಗಳು ಬರೆದಿದ್ರು ತಾವರೆ ಬೆಳಿಗ್ಗೆ ಅರಳಿದ್ರೆ ಸಾಯಂಕಾಲವರೆಗೆ ಸೂರ್ಯ ಹೆಂಗೆ ತಿರುಗ್ತಾನೆ ಅದೇ ತರ ಈ ತಾವರೆ ಹೂ ಅದೇ ತರ ತಿರುಗಿ ಸಾಯಂಕಾಲ ಆಗೋತ್ತಿಗೆ ಅದು ಮೊಗ್ಗಾಗಿ ಹೋಗುತ್ತೆ. ಬೆಳಿಗ್ಗೆ ಪುನಃ ಅರಳಿ ಸಾಯಂಕಾಲ ಆಗತ್ತೆ ಮೊಗ್ಗಾಗಿ ಹೋಗ್ತಾನೆ. ಅಲ್ಲದೆ ತಾವರೆಯ ಗೆಡ್ಡೆಯನ್ನು ನಾವು ಕೆಲವರು ತುಂಬಾ ಮೆಡಿಸಿನ್ ವ್ಯಾಲ್ಯೂಸ್, ಔಷಧೀಯ ಗುಣಗಳಿರೋದನ್ನ ಅವಳ ಯೂಸ್ ಮಾಡ್ತಾರೆ. ಶೀತ ವೀರ್ಯ ಉಳ್ಳದಾಗಿರ್ತದೆ, ಇದನ್ನ ನಾವು ಯೂಸ್ ಮಾಡ್ಬೋದು ಕೆಲವು ಕಾರಣಗಳಿಗೆ, ಹೊಟ್ಟೆ ನೋವು ಅದಕ್ಕೆ ಇದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಇನ್ನೊಂದೇನು ಅಂದ್ರೆ ತಾವರೆಯ ದಂಟನ್ನು ನಾವು ತಂದುಬಿಟ್ಟು ಈ ತಾವರೆ ದಂಟನ್ನು ತಂದು ಮನೆಯಲ್ಲಿ ಒಣಗಿಸಿ, ನಾವು ತಾವರೆ ದಂಟನ್ನು ಚೆನ್ನಾಗಿ ಒಣಗಿಸಿ ಅದರನ್ನು ಹರಳೆಣ್ಣೆಯಲ್ಲಿ ಹಾಕಬೇಕು. ಹರಳೆಣ್ಣೆಯಲ್ಲಿ ಹಾಕಿ ಆ ಹರಳೆಣ್ಣೆಯಲ್ಲಿ ಬಂದಂತ ತಾವರೆ ದಂಟನ್ನ ನಾವು ಅಗ್ನಿಯಲ್ಲಿ ಸ್ವಲ್ಪ ಅದಕ್ಕೆ ಅದನ್ನ ಬತ್ತಿ ಅಂತ ಮಾಡ್ಕೊಂಡು ಅದಕ್ಕೆ ಬೆಂಕಿಯನ್ನು ಕೊಟ್ಕೊಂಡು ನಾವೇನ್ ಮಾಡ್ಬೇಕು, ಅದನ್ನ ಮಡಿಕೆ ಯಾವ್ದಾದ್ರು ಮಣ್ಣಿನ ಮಡಿಕೆ ಕೆಳಗಡೆ ಅದರ ಕಾಡಿಗೆ ಬರುವಂತ ಹಿಡ್ಕೊಂಡು ಆ ಕಾಡಿಗೆಯನ್ನು ನಾವು ಸಂಗ್ರಹಿಸಿಟ್ಕೋಬೇಕು.
ಆ ಸಂಗ್ರಹಿಸಿಟ್ಕೊಂಡಂತ ಕಾಡಿಗೆಯನ್ನ ನೀವು ಕಣ್ಣಿಗೆ ಉಜ್ಜದಾದ್ರೆ ಕಣ್ಣು ಭಾರಿ ತಂಪಾಗಿರ್ತದೆ. ಕಣ್ಣಿನ ಪ್ರಾಬ್ಲಮ್ಗಳಿಗೆ ಕಣ್ಣು ಭಾರಿ ತಂಪಾಗಿರ್ಲಿಕ್ಕೆ ಆ ಕಾಡಿಗಳನ್ನ ನೀವು ಕಣ್ಣಿಗೆ ಉಜ್ಕೋಬಹುದು. ಇದರಿಂದ ಕಣ್ಣು ತುಂಬಾ ತಂಪಾಗಿರ್ತದೆ. ಇದು ತಾವರೆ ಅಲ್ಲದೆ ಇನ್ಯಾವ ಗಿಡ ನೋಡ್ಬೋದು? ಇನ್ನು ಪಾರಿಜಾತ ಗಿಡವನ್ನು ನೋಡ್ಬೋದು. ಪಾರಿಜಾತ ತುಂಬಾ ಒಳ್ಳೆ ಗಿಡ. ಈ ಪಾರಿಜಾತವನ್ನು ಈಗಿನ ಟ್ರೆಂಡ್ ಅಂದ್ರೆ ಈ ವರ್ಷದ ಟ್ರೆಂಡ್ ನಲ್ಲಿ ಏನಿದೆ ಅಂತಂದ್ರೆ, ಪಾರಿಜಾತದ ಎಲೆಗಳನ್ನ ನಾವು ಕಷಾಯ ಮಾಡಿಕೊಂಡು ಕುಡಿದ್ರೆ, ಪಾರಿಜಾತದ ಎಲೆಯನ್ನು ಕಷಾಯ ಮಾಡಿಕೊಂಡು ಕುಡಿದ್ರೆ ಕೊರೋನಾ ರೋಗದಿಂದ ವಿಮುಕ್ತಿ ಪಡೆಯಬಹುದಂತ ಪೂರ್ವಜರು, ನಮ್ಮ ಪೂರ್ವಜರು ಅಥವಾ ವೇದಗಳ ಕಾಲದಿಂದಲೇ ಇವುಗಳನ್ನು ಯಾವುದಾದ್ರೂ ಇಂಥ ವೈರಸ್ ಕಾಯಿಲೆಗಳಿಗೆ ಈ ನೀರುಗಳನ್ನು ಯೂಸ್ ಮಾಡ್ತಾ ಇದ್ರು, ಇವುಗಳ ಈ ಕಷಾಯವನ್ನು ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇದನ್ನು ನೀವು ಯೂಸ್ ಮಾಡಿ ನೋಡಿ. ನಾನು ಯೂಸ್ ಮಾಡಿ ನೋಡಿದೀನಿ. ಯೂಸ್ ಇದೆ, ನಮಗೆ ಒಳ್ಳೆಯದು. ನಮ್ಮ ಶ್ವಾಸಕೋಶದಲ್ಲಿರುವಂಥ ತೊಂದರೆಗಳು ಅವು ಇವುಗಳೆಲ್ಲ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಜಾಸ್ಮಿನ್ ಅಥವಾ ಮಲ್ಲಿಗೆ ಹೂವು ಅಷ್ಟೇ. ಮಲ್ಲಿಗೆ ಹೂವು ತುಂಬ ಪರಿಮಳಯುಕ್ತವಾದ ಹೂವು. ಇದು ಪೂರ್ವದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಇದು ಪೂರ್ವದ ಐದು ಪಾರ್ಟ್ ಒಳಗಡೆ, ಐದು ಪಾರ್ಟ್ ಅಂದರೆ ನಾನು ಉದ್ದದ ನಿವೇಶನ ಉದ್ದದಲ್ಲಿ ಐದು ಪಾರ್ಟ್ ಒಳಗಡೆ ಈ ಗಿಡಗಳನ್ನು ಪಡೆದು ನೀವು ಎಲ್ಲ ಬೆನಿಫಿಟನ್ನು ಪಡ್ಕೋಬಹುದು. ಈ ಪ್ರಾಬ್ಲಮ್ ಏನು, ಆಗ ಪೂರ್ವದಲ್ಲಿ ಏನು ಪ್ರಾಬ್ಲಮ್ ಆಗಿರ್ತದೆ, ಮನೆಯ ಪೂರ್ವ ಭಾಗ ವಕ್ರವಾಗಿರೋದು, ಪೂರ್ವ ಭಾಗ ವಕ್ರವಾಗಿ ಮನೆ ಕಟ್ಕೊಳ್ಳೋದು ಅಥವಾ ಜಾಗವೇ ವಕ್ರವಾಗಿರುವುದು, ಇವುಗಳಿಗೆಲ್ಲ ಇದು ಪ್ರಯೋಜನಕಾರಿಯಾಗಿರ್ತದೆ. ಮತ್ತೆ ಪೂರ್ವದಲ್ಲಿ ಸ್ಟೇರ್ ಕೇಸ್, ಕಿಚನ್, ಹೈರೇಸ್ಟ್ ಬಿಲ್ಡಿಂಗ್, ಕಟ್ಟಡದ ಎಲ್ಲ ಪ್ರಭಾವವನ್ನು ತಗ್ಗಿಸುವಂತಹ ಪೂರ್ವದಲ್ಲಿ ದೊಡ್ಡ ಬೆಟ್ಟ, ಹೀಗೆಲ್ಲ ಇದ್ದಾಗ ನೀವು ಈ ಗಿಡಗಳನ್ನು ಯೂಸ್ ಮಾಡಬಹುದು. ಆದರೆ ಅದಕ್ಕೆ ಮುಖ್ಯವಾದ ಗಿಡ ಯಾವುದು ಅಂತ ಹೇಳಿದ್ರೆ, ಮುಖ್ಯವಾದ ಗಿಡ ಇದೊಂದೇ ಬರುವುದು. ಯಾವುದು ನಮ್ಮ ಎಕ್ಕದ ಗಿಡ ಬಿಟ್ಟರೆ ಬೇರೆ ಯಾವುದು ಬರೋದಿಲ್ಲ. ಇನ್ನು ಇಲ್ಲಿ ನಾನು ಹೇಳುವಂಗೆ ಇದರಲ್ಲಿ ಎಲ್ಲಿರ್ತಾನೆ ಅದರ ಮುಂದೆ ನಾನು ಇಲ್ಲಿ ಇದರಲ್ಲಿ ತೋರಿಸ್ತಾ ನೋಡಿ. ಇಂದ್ರ ಎಲ್ಲಿರ್ತಾನೆ? ಸೂರ್ಯನ ಪಕ್ಕದಲ್ಲಿ ನೋಡಿ. ಸೂರ್ಯ ಮತ್ತೆ ಇಂದ್ರ ಎಲ್ಲಿರ್ತಾರೆ? ಹಿಂದನೇ ಸೂರ್ಯನ ಈ ಪೂರ್ವದಲ್ಲೇ ಸೂರ್ಯ ಇರ್ತಾನೆ. ಪೂರ್ವ ಇಂದ್ರನ ಇದರಲ್ಲೇ ಇರ್ತಾನೆ, ಇಂದ್ರನ ಆಸ್ಥಾನದಲ್ಲಿ ಇರ್ತಾನೆ ಅಂತ ಹೇಳ್ಬೋದು. ಸೂರ್ಯನನ್ನ ಅಲ್ಲಿ ಅಲ್ಲಿಂದ ಬರುವಾಗ ಇಂದ್ರನ ಜಾಗದಲ್ಲಿ ಇರ್ತಾನೆ. ಸೊ ಪೂರ್ವದ ದೇವತೆ ಇಂದ್ರ, ಪೂರ್ವದ ಗ್ರಹ ಸೂರ್ಯ, ಪೂರ್ವದ ನವಗ್ರಹ ವೃಕ್ಷದಲ್ಲಿ ಯಾವುದು ನಮ್ಮ ಎಕ್ಕದ ಗಿಡ, ಎಕ್ಕದ ಗಿಡವನ್ನು ನಾವು ಪೂರ್ವದ ಗಿಡ ಅಂತ ಹೇಳ್ತೀವಿ. ಅವುಗಳಿಗೆ ಸಂಬಂಧಪಟ್ಟ ಗಿಡಗಳನ್ನು, ಇವುಗಳಿಂದ ನೀವು ಪೂರ್ವದಲ್ಲಿರುವಂಥ ಎಲ್ಲ ಪ್ರಾಬ್ಲಮ್, ನೀವು ಹಲವಾರು ಬೇರೆ ನೀವು ಯಂತ್ರ ತಂತ್ರ ಮಂತ್ರಗಳ ಪ್ರಯೋಗ ಈ ಗೊತ್ತಲ್ವಾ ನಿಮಗೆ ಮಾಡುವಂಥ ತೊಂದರೆಗಳು ಅವು. ಅದಕ್ಕೆ ಈ ಯಂತ್ರವನ್ನು ಮಾಡು, ಆ ಯಂತ್ರವನ್ನು ಮಾಡಬೇಕು, ಸೂರ್ಯ ಯಂತ್ರವನ್ನು ಮಾಡು, ಸೂರ್ಯ ಮಂತ್ರವನ್ನು ಹೇಳು, ಇವುಗಳನ್ನೆಲ್ಲ ಹೇಳುವ ಬದಲು ಇಂಥ ಗಿಡಗಳನ್ನು ಇಟ್ಟುಕೊಂಡು ನೀವು ಆರೋಗ್ಯ ಐಶ್ವರ್ಯವನ್ನು ಪಡ್ಕೋಬಹುದು. ಯಾಕೆಂತಂದ್ರೆ ಕೆಲವು ಈ ಮುಸ್ಲಿಂ ಬಾಂಧವರು ಅಥವಾ ಕ್ರಿಶ್ಚಿಯನ್ ಬಾಂಧವರು ಏನ್ ಮಾಡ್ತಾರೆ, ಇವುಗಳನ್ನೆಲ್ಲ ಮಾಡಿಸೋದಿಲ್ಲ. ಆಗ ಅವ್ರು ವಾಸ್ತುವಿಗೆ ಮನೆ ಕಟ್ಕೊಂಡಿದ್ರೆ ಅವರಿಗೆ ಇವುಗಳೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರ ಮನೆಯಲ್ಲಿ ಪರ್ಮಿಷನ್ ಇರೋದಿಲ್ಲ. ಅಂತ ಸಮಯಗಳಲ್ಲಿ ಇಂಥ ಗಿಡಗಳನ್ನು ಮುಂದುಗಡೆ ಬಳಸಿಕೊಂಡು, ನಿಮಗೆ ಜಾಗ ಇದ್ದಾಗ ಮುಂದುಗಡೆ ಪೂರ್ವದಲ್ಲಿ ಜಾಗ ಇದ್ರೆ, ನೀವೀಗ ಪೂರ್ವದಲ್ಲಿ ಜಾಗ ಬಿಟ್ಟಿರ್ತೀರಿ ತಾನೆ. ನಾವು ಹೇಳುವಂಗೆ ಪೂರ್ವದಲ್ಲಿ ಈಗ ವಾಸ್ತುವಿಗೆ ಸರಿಯಾಗಿ ಕಟ್ಟಿದ್ರೆ ನೀವು ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಜಾಗ ಬಿಟ್ಟಿದ್ರೆ, ಉತ್ತರ ಪೂರ್ವದಲ್ಲಿ ಬಿಟ್ಟಿರುವ ಜಾಗಗಳಲ್ಲಿ ಈ ಗಿಡಗಳನ್ನು ಬೆಳೆಸಿಕೊಂಡು ನೀವು ನೆಮ್ಮದಿಯ ಬಾಳನ್ನು ಬಾಳ್ಬೋದು. ನೀವು ಇದೇ ತರ ನೀವು ಮಾಡಿ ನೋಡಿ, ಮನೇಲಿ ಟ್ರೈ ಮಾಡಿ ನೋಡಿ. ಈ ಗಿಡಗಳನ್ನು ಇಟ್ಕೊಂಡು ನಿಮಗೆ ಚೇಂಜಸ್ ಖಂಡಿತ ಬರ್ತದೆ. ಒಂದು 45-90 ದಿವಸಕ್ಕೆ ಚೇಂಜ್ ಖಂಡಿತವಾಗಿ ಬರ್ತದೆ. ಇವುಗಳು ನಾನು ಹಲವು ಮನೆಗಳಲ್ಲಿ ಟ್ರೈ ಮಾಡಿ ನೋಡಿದ್ದೇನೆ, ಇವುಗಳು ಯೂಸ್ ಆಗಿದೆ. ನೀವು ಇವುಗಳನ್ನ ಟ್ರೈ ಮಾಡಿ, ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಪುನಃ ನೀವು ನೋಡ್ತಾ ಇರಿ, ಪುನಃ ಹೊಸ ವಿಶೇಷದೊಂದಿಗೆ ನಾಳೆ ಪುನಃ ಬರ್ತೇನೆ. ನಾಳೆ ಅಗ್ನಿಯ ಬಗ್ಗೆ ಹೇಳ್ತೇನೆ, ಅಗ್ನಿಯ ಗಿಡಗಳು ಯಾವುದು, ಅಗ್ನಿ ಯಾವ್ಯಾವ ಗಿಡಗಳನ್ನು ಅಲ್ಲಿ ಇಡ್ಬೋದು, ಅದರಿಂದ ಏನು ಪ್ರಯೋಜನ, ಅದರಿಂದ ನಮಗೆ ಏನಾಗುತ್ತೆ, ಯಾವ್ಯಾವ ಕಾಯಿಲೆಗಳನ್ನು ನಾವು ಇದು ಮಾಡ್ಬೋದು ಎಂಬುದನ್ನೆಲ್ಲ ಅದರಲ್ಲಿ ತೋರಿಸ್ತಾ ಬರ್ತೇನೆ. ಹಾಗೆ ಎಲ್ಲ ದಿವಸ ಒಂದಲ್ಲ ಒಂದಿರ್ತದೆ. ನಮಸ್ಕಾರ.